ಈಗ ವೀಕ್ಷಕರೇ ಅಲ್ಲಿಂದ ನೇರ ಕಥೆಯಲ್ಲಿ ಟ್ವಿಸ್ಟ್ ಬರುವಂಥದ್ದು, ನೇರವಾಗಿ ನಾವು ಜಂಪ್ ಮಾಡುತ್ತೇವೆ 2023. ಆದರೆ 2010 CAG ಒಂದು ರಿಪೋರ್ಟನ್ನು ಹೊರಡಿಸುತ್ತೆ. ABCDED BCI CBI IT ಸ್ಪೆಲ್ಲಿಂಗುಗಳನ್ನು ಕಲಿಸಿ 1.76 ಲಕ್ಷ ಕೋಟಿ. ಇನ್ನು ನಾನು ಹೇಳುವಂತಹ ವಿಚಾರಗಳನ್ನ ನೋಟ್ ಮಾಡಿಟ್ಟುಕೊಳ್ಳಿ. ವೀಕ್ಷಕರೇ ನಮಸ್ಕಾರ. ಎಲ್ಲ ಪಕ್ಷಗಳು ಕೂಡ ಕಳ್ಳರೇ, ಬರೇ ಕಳ್ಳರು, ಅತಿ ಭ್ರಷ್ಟರು. BJP ಒಂದು ಮಾತ್ರ ಸ್ವಚ್ಛಂದವಾದ ಪಕ್ಷವಾಗಿದೆ. ಕಮಲ ಕೊಳಚೆಯಲ್ಲೇ ಅರಳುತ್ತದೆ ಅನ್ನುತ್ತಾ ವ್ಯಂಗ್ಯವಾಡುವಂತವರ ಮಧ್ಯೆ ಇಂದು ಅದೊಂದೇ ಪಕ್ಷ ಸ್ವಚ್ಛವಾಗಿ ಅರಳಿ ನಿಂತಿರುವಂಥದ್ದು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಶೀಲಿಸೋಣ. ಒಂದು ಭರವಸೆಯನ್ನ ಕೊಡುತ್ತೇನೆ, ಈ ವಿಡಿಯೋ ಪೂರ್ತಿ ನೋಡಿದರೆ BJP ಅವೆಷ್ಟು ಸ್ವಚ್ಛ, ಸುಂದರ ಮತ್ತು ಶುಭ್ರ ಪಕ್ಷ ಅನ್ನೋದು ನಿಮಗೆ ಮನದಟ್ಟಾಗಿಯೇ ಆಗುತ್ತೆ, ಅದಂತೂ ಗ್ಯಾರಂಟಿ. ಅದಕ್ಕಿಂತ ಮುಂಚೆ ಎಲ್ಲದಕ್ಕೂ ಕೂಡ ಪೀಠಿಕೆ ಬೇಕಲ್ಲವೇ? ಹಾಗಾಗಿ ಇಂದಿನ ದೇಶದ ಹಾಗು ಹೋಗುಗಳ ಬಗ್ಗೆ ಮತ್ತು ಜನರ ನಡುವಿನ ಮಾತುಕತೆಗಳ ಸಣ್ಣ ಮುನ್ನುಡಿಯನ್ನ ಕೊಡಲೇಬೇಕಾಗುತ್ತದೆ. ಭ್ರಷ್ಟಾಚಾರದ ವಿರುದ್ಧ ಆಂದೋಲನದಿಂದಲೇ ಬೆಳೆದು ಬಂದು ಅಧಿಕಾರ ಪಡೆದಂತ ಆಮ್ ಆದ್ಮಿ ಪಕ್ಷದ ನಾಯಕ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸ್ವತಃ ಈಗ ಜೈಲು ಪಾಲಾಗಿರುವಂಥದ್ದು. ವಿಚಾರಣೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಅವರ ಐಫೋನ್ನ ಲಾಕ್ ಸಮೇತ ತೆರೆದು ಕೊಡುತ್ತಿಲ್ಲ, ಆದ್ದರಿಂದ ಬಂಧನ ಅನಿವಾರ್ಯವಾಗಿದೆ ಅನ್ನೋದು ED ವಾದ. ಆದರೆ ತನ್ನ ಚುನಾವಣಾ ತಂತ್ರ ತಿಳಿಯುವುದೇ ED ಉದ್ದೇಶ ಅನ್ನೋದು AAPಯ ಮರುವಾದ. ಬೇರೊಂದು ಕಡೆ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ JMM ಪಕ್ಷದ ಹೇಮಂತ್ ಸೊರೇನ್ ಅವರನ್ನು ಕೂಡ ಲ್ಯಾಂಡ್ ಮಾಫಿಯಾ ಸ್ಕ್ಯಾಮ್ ಆರೋಪಿಸಿ ED ಮುಖಾಂತರ ಸರ್ಕಾರ ಅವರನ್ನ ಚುನಾವಣೆಯ ಹೊಸ್ತಿಲಲ್ಲೇ ಜೈಲಿಗೆ ತಳ್ಳಿರುವಂಥದ್ದು. ದೇಶದ ಪ್ರಮುಖ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಗೆ ಬರೋಬ್ಬರಿ 3,567 ಕೋಟಿ ರೂಪಾಯಿಯ ಆದಾಯ ತೆರಿಗೆಯ ಡಿಮಾಂಡ್ ನೋಟಿಸನ್ನು ಕೊಟ್ಟಿರುವಂಥದ್ದು, ಚುನಾವಣೆ ಹೊಸ್ತಿಲಲ್ಲಿ ದಿಕ್ಕು ತೋಚದೆ ನ್ಯಾಯಾಲಯದ ಮುಂದೆ ಅಳವತ್ತುಕೊಂಡಾಗ ತಾತ್ಕಾಲಿಕವಾಗಿ ಅದಕ್ಕೆ ಚುನಾವಣೆ ಮುಗಿಯುವವರೆಗೆ ತಡೆಯನ್ನು ಕೊಡಲಾಗಿದೆ. ಈಗ ಬಂಗಾಳದಲ್ಲಿ ಪ್ರತಿದಿನ ಹೊಸ ಹೊಸ ಹೆಸರಿನ ಸ್ಕ್ಯಾಮ್ ಹೊರಬರುತ್ತಾ ಇದೆ. ಚಿಟ್ ಫಂಡ್ ಸ್ಕ್ಯಾಮ್, ಎಜುಕೇಷನ್ ಸ್ಕ್ಯಾಮ್, PDS ಸ್ಕ್ಯಾಮ್ ಅಂತೆಲ್ಲ ಹೊಸ ಹೊಸ ಹೆಸರಿನಲ್ಲಿ ಈ ಭ್ರಷ್ಟಾಚಾರ ದೇಶದಲ್ಲಿ ಹೊರಬರುತ್ತಾ ಇದೆ. ಮಮತಾ ಬ್ಯಾನರ್ಜಿ ವಿರುದ್ಧ, ಮಹುವಾ ಮೊಯಿತ್ರಾ ವಿರುದ್ಧ, ಇವರೆಲ್ಲರ ವಿರುದ್ಧ ED ಪ್ರಕರಣ ದಾಖಲಿಸಿದೆ. ಇತ್ತ ಕೇರಳದಲ್ಲಿ ಕೂಡ ಪಿಣರಾಯಿ ವಿಜಯನ್ ಅವರ ಮಗಳ ಮೇಲೆ ಕೂಡ ED ಪ್ರಕರಣ ದಾಖಲಿಸಲಾಗಿದೆ. NCPಯ ಶರದ್ ಪವಾರ್ ಇರಬಹುದು, ಶಿವಸೇನೆಯ ಉದ್ಧವ್ ಠಾಕ್ರೆ ಇರಬಹುದು, ಸಮಾಜವಾದಿ ಪಾರ್ಟಿ, RJD, CPIM, ಹೀಗೆ ಎಲ್ಲರೂ ಕೂಡ ಕಳ್ಳರಿ. ಆದರೆ BJP ಮಾತ್ರ ಪರಿಶುದ್ಧವಾಗಿದೆ. ಇದೆಂಥ ಚಮತ್ಕಾರ! ಯಾಕಂದರೆ ನಮ್ಮ ದೇಶದ ರಾಜಕೀಯ ಹಾಗೆ ಭ್ರಷ್ಟಾಚಾರ ಮುಕ್ತವಾಗುವುದಷ್ಟು ಸುಲಭ ಅಂತ ಯಾರೂ ಕೂಡ ಇಲ್ಲಿ ನಂಬುವುದಿಲ್ಲ. ಆದರೂ ತನ್ನ ಮೇಲೆ ಬರುವಂಥ ಆರೋಪಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ED, CBI ಮುಂತಾದ ದಾಳಿಗಳಿಂದಲೂ, ಕೋರ್ಟು ಕಚೇರಿಗಳಿಂದಲೂ ಮುಕ್ತಿ ಹೊಂದಿ ಶುಭ್ರವಾಗಿ ಮೇಲೆದ್ದು ಬರುವ BJPಯ ಆ ಒಂದು ಚಮತ್ಕಾರ ತಿಳಿಯಲೇಬೇಕಲ್ಲವೇ? ಯಾಕಂದರೆ ವೀಕ್ಷಕರೇ, ವಿಪಕ್ಷಗಳು ಈ ದೇಶ ಸರ್ವಾಧಿಕಾರದತ್ತ ಹೋಗುತ್ತಿದೆ ಅಂತ ಆರೋಪಿಸುವಾಗ ನಮಗೆ ಇಂದಿರಾ ಗಾಂಧಿಯ ಎಮರ್ಜೆನ್ಸಿ ನೆನಪಿಸಬೇಕಲ್ಲವೇ? ಬಡತನ, ನಿರುದ್ಯೋಗ, ಹಣದುಬ್ಬರ, ರೂಪಾಯಿ ಮೌಲ್ಯ ಕುಸಿತ ಅಂತ ಯಾರಾದರೂ ಹೇಳುತ್ತಾ ಬಂದರೆ ನಾವು ನೆಹರೂರತ್ತ ಚರ್ಚೆಯನ್ನು ತಿರುಗಿಸಿ ಬಿಡಬೇಡವೇ? ಹಾಗೆಯೇ ಈಗ ದೇಶದಲ್ಲಿ ಹೊರಬಂದಿರುವಂಥ ಇಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್ ಅಂತ ಒಂದು ಪ್ರಪಂಚದ ಬಹುದೊಡ್ಡ ಸ್ಕ್ಯಾಮ್ ಅಂತ ಯಾರಾದರೂ ಹೇಳುತ್ತಾ ಬಂದರೆ ನಮಗೆ 2G ಸ್ಕ್ಯಾಮ್ ಅನ್ನು ತೋರಿಸಲು ಸಾಧ್ಯವಾಗಬೇಡವೇ? ಹೀಗೆ ಪ್ರಜ್ಞಾವಂತರಾದರೆ ಮಾತ್ರ ನಮಗೆ ಇವೆಲ್ಲವನ್ನು ಅತಿಜಯಿಸಿ ಶುಭ್ರವಾಗಿ ಮೇಲೆದ್ದು ಬರಲು ಸಾಧ್ಯ. ನಾವು ಮೊದಲು ಮಾಡಬೇಕಿರುವುದು 2G ಸ್ಕ್ಯಾಮ್ ಬಗ್ಗೆ ಸ್ಪಷ್ಟವಾಗಿ ತಿಳಿಯಬೇಕು. ಈ ಶಬ್ದವು ಕೂಡ ಬಹಳ ಸ್ಮಾರ್ಟ್ ಆಗಿದೆ. ಆ ಹೆಸರು ಕೇಳುತ್ತಲೇ ಜನ ಸುಮ್ಮನಾಗುತ್ತಾರೆ. ಎಲ್ಲ ಸ್ಕ್ಯಾಮ್ಗಳ ರಾಜ ಈ 2G ಸ್ಕ್ಯಾಮ್ ಅಂತ ನಮ್ಮ ಮಾಧ್ಯಮಗಳು ಅಂದು ದಿವಸದ 24 ಗಂಟೆ ಕೆರೆದು 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 ಜನರ ಮನಸ್ಸಲ್ಲಿ ಮಾಯದಂತೆ ಅಚ್ಚೊತ್ತಿಬಿಟ್ಟಿದೆ. ಆದರೆ ಈಗಿನ ಯುವಕರಿಗೆ ಅದನ್ನು ತಿಳಿಸುವ ಕೆಲಸ ಆಗಬೇಡವೇ? ಆದ್ದರಿಂದ ಇನ್ನು ನಾನು ಹೇಳುವಂಥ ವಿಚಾರಗಳನ್ನು ನೋಟ್ ಮಾಡಿಟ್ಟುಕೊಳ್ಳಿ. ಹಲವು ದತ್ತಾಂಶಗಳು ಕೂಡ ನಿಮಗೆ ಇದರಲ್ಲಿ ಸಿಗಲಿದೆ. BJP ಶುಭ್ರವಾಗಲು ಮೊದಲ ಕಾರಣ ಅದಕ್ಕೆ ಸ್ಪೆಲ್ಲಿಂಗ್ ಸ್ಪಷ್ಟವಾಗಿ ಗೊತ್ತಿದೆ ಅನ್ನೋದಾಗಿದೆ. ABCDED CBI ABIT ಹೀಗೆ ಇವೆಲ್ಲ ಕೂಡ ಅವರಿಗೆ ಸರಿಯಾಗಿ ಗೊತ್ತಿದೆ. ಆದ್ದರಿಂದಲೇ ಸುಪ್ರೀಂ ಕೋರ್ಟ್ ಬಗ್ಗೆಯೂ ಕೂಡ ಅಷ್ಟೇನು ಭಯ ಅವರಲ್ಲಿ ಇದ್ದಂಗೆ ಕಾಣಿಸುತ್ತಿಲ್ಲ. ಗೋಧಿ ಮೀಡಿಯಾದ ಮೇಲೆ ಆರಾಮವಾಗಿ ಕಂಬಳಿ ಹೊದ್ದು ಕೂತು ಅಧಿಕಾರ ಚಲಾಯಿಸುತ್ತಾ ಬಂದಿದ್ದಾರೆ. ಮೊದಲು ಈ ಕಥೆಯನ್ನು ಅರ್ಥ ಮಾಡಲು ಬೇಕಾದ ಮೊದಲ ರಂಗ ಅಥವಾ ಮೊದಲ ಸೀನ್ 2G ಸ್ಕ್ಯಾಮ್ ಆಗಿದೆ.
ಓಕೆ, ಏನಿದು 2G ಸ್ಕ್ಯಾಮ್? ಮಾಧ್ಯಮಗಳು ಹೇಳಿ ಹೇಳಿ 2G ಸ್ಕ್ಯಾಮ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಸ್ಪೆಕ್ಟ್ರಮ್ ಸ್ಕ್ಯಾಮ್ ಅಂದರೆ ಏನದು ಅಂತ ಕೇಳುವವರೇ ಹೆಚ್ಚು. ಅಂದರೆ ವೀಕ್ಷಕರೇ, ನಿಮ್ಮ ಫೋನ್ ಕಾಲ್ಸ್ ಮತ್ತು ಮೊಬೈಲ್ ಡೇಟಾಗಳು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಕಾರ್ಯನಿರ್ವಹಿಸುತ್ತೆ. ಈ ವೇವ್ಸ್ಗಳ ಸ್ಪೆಕ್ಟ್ರಮ್ ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ಹಂಚಿ ಹೋಗಿರುತ್ತದೆ. ಹೇಗೆ ರೇಡಿಯೋದಲ್ಲಿ ಬೇರೆ ಬೇರೆ ಚಾನೆಲ್ಸ್ ಇರುತ್ತೋ, ಹಾಗೆಯೇ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ನಲ್ಲಿ ಮೊಬೈಲ್ ಫೋನ್ ಕೂಡ ವರ್ಕ್ ಆಗುವಂಥದ್ದು. ಈ ಸ್ಪೆಕ್ಟ್ರಮ್ ಅನ್ನೋದು ಒಂದು ನ್ಯಾಚುರಲ್ ರಿಸೋರ್ಸಸ್ ಆಗಿದೆ. ದೇಶದ ಏರ್ ವೇವ್ಸ್ನ ವಿಚಾರವಾಗಿದೆ ಇದು. ಇದರ ಮಾರಾಟ ಅಥವಾ ಅದರ ಲೈಸೆನ್ಸಿಂಗ್ ವಿಷಯದಲ್ಲಿ ದೇಶಕ್ಕೆ ಭಾರಿ ಹಣ ಸಿಗುತ್ತೆ, ದೊಡ್ಡ ಮಟ್ಟದ ಹಣ ಸಿಗುತ್ತೆ. ಅದನ್ನು ದೇಶದ ಅಭಿವೃದ್ಧಿಗೆ ವಿನಿಯೋಗಿಸಬಹುದಾಗಿದೆ. ಈ ಸ್ಪೆಕ್ಟ್ರಮ್ನ ಅಲೋಕೇಷನ್ ಅಥವಾ ಅದರ ಹಂಚಿಕೆ ಎರಡು ರೀತಿಯಲ್ಲಾಗಿರುತ್ತೆ. ಒಂದಾಗಿದೆ ಆಕ್ಷನ್, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಅಲೋಕೇಷನ್. ಆಕ್ಷನ್ ಅಂದರೆ ಹೆಚ್ಚು ಹಣ ಕೊಡುವಂಥ ಕಂಪನಿಗೆ ಅದನ್ನು ಹಂಚುವುದು. ಅಡ್ಮಿನಿಸ್ಟ್ರೇಟಿವ್ ಅಲೋಕೇಷನ್ ಆದರೆ ಮೊದಲು ಬರುವವರಿಗೆ ಕೊಡುವಂಥದ್ದು. ಅಂದರೆ ಸರ್ಕಾರ ಒಂದು ದರ ನಿಗದಿಪಡಿಸುತ್ತೆ, ಅದರಂತೆ ಆ ದರವನ್ನು ಸ್ವೀಕರಿಸಿ ಬರುವಂಥ ಕಂಪನಿಗಳಿಗೆ ನಿಗದಿತ ಫ್ರೀಕ್ವೆನ್ಸೀಸ್ನಲ್ಲಿ ಸ್ಪೆಕ್ಟ್ರಮನ್ನು ಹಂಚಲಾಗುತ್ತದೆ. ಇದೇ ಕಾಂಟೆಕ್ಸ್ಟಲ್ಲಾಗಿತ್ತು 2G ಸ್ಕ್ಯಾಮ್ ಅಂದು ಆಗಿರುವಂಥದ್ದು. ಇದರಿಂದ ಅಂದಿನ ವಿಪಕ್ಷಗಳಿಗೆ ಅತಿದೊಡ್ಡ ಅಸ್ತ್ರ ಸಿಕ್ಕಿತ್ತು. 2008 ನೆನಪಿಟ್ಕೊಳ್ಳಿ, 2008 UPA ಸರ್ಕಾರ ಅಡ್ಮಿನಿಸ್ಟ್ರೇಟಿವ್ ಅಲೋಕೇಷನ್ ಮುಖಾಂತರ ಕಂಪನಿಗಳಿಗೆ ಸ್ಪೆಕ್ಟ್ರಮನ್ನು ಅಥವಾ ಸ್ಪೆಕ್ಟ್ರಮ್ ಬ್ರ್ಯಾಂಡ್ಗಳನ್ನು ಮಾರಾಟ ಮಾಡಿತ್ತು. ಅದರ ಉದ್ದೇಶ ಕಡಿಮೆ ದರದಲ್ಲಿ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಸಿಗುವಂತಹ ಕಾರಣ ಜನರಿಗೆ ಮೊಬೈಲ್ ಸೇವೆ ಕಡಿಮೆ ದರದಲ್ಲಿ ಅಂದರೆ ಚೀಪಾಗಿ ಸಿಗಲು ಸಹಕಾರವಾಗಬಹುದು ಎಂಬುದಾಗಿತ್ತು ಸರ್ಕಾರದ ವರಸೆ. ಆದರೆ 2010 CAG ಒಂದು ರಿಪೋರ್ಟನ್ನು ಹೊರಡಿಸುತ್ತೆ. 2008 ಅಲೋಕೇಷನ್ ಆಗಿರುತ್ತೆ, 2010 CAG ಒಂದು ರಿಪೋರ್ಟನ್ನು ಹೊರತರುತ್ತೆ. ಮತ್ತು ಅದರ ವಾದವಾಗಿತ್ತು ಸ್ಪೆಕ್ಟ್ರಮನ್ನು ಬಹಳ ಕಡಿಮೆ ದರದಲ್ಲಿ ಮಾರಲಾಗಿದೆ, ಇದರಿಂದ ಕಂಪನಿಗಳಿಗೆ ಲಾಭವಾಗಿದೆ ಆದರೆ ದೇಶದ ಖಜಾನೆಗೆ ನಷ್ಟವಾಗಿದೆ. CAG ನಷ್ಟದ ವರದಿಯಲ್ಲಿ ಕೊಟ್ಟಂತಹ ಸಂಖ್ಯೆ ನೋಡಿ ಜನರಿಗೆ ತಲೆದಿರುಗಿ ಹೋಗಿತ್ತು. 1.76 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವಾಗಿದೆ ಎನ್ನುವಂಥ ವರದಿಯನ್ನು CAG ಕೊಟ್ಟಿತ್ತು. ಇದನ್ನು ಕಂಡು ರಾಜಕೀಯ ವಲಯ ಅಲ್ಲೋಲ ಕಲ್ಲೋಲವಾಗಿತ್ತು. ಆದರೆ ವಾಸ್ತವ ವೀಕ್ಷಕರೇ, ಇದೊಂದು ಕೇವಲ ಊಹಿತವಾದಂಥ ನಷ್ಟವಾಗಿತ್ತು. ಅಂದರೆ ಯಾರೂ ಕೂಡ ಈ ಹಣ ಲೂಟಿ ಹೊಡೆದಿಲ್ಲ. ಆದರೆ ಸ್ಪೆಕ್ಟ್ರಮ್ ಹಂಚಿಕೆಯನ್ನು ಆಕ್ಷನ್ ಮುಖಾಂತರ ಮಾಡಿದ್ದರೆ ಬಹುಶಃ ಸರ್ಕಾರಕ್ಕೆ ಇಷ್ಟು ಹಣ ಸಿಗುವಂಥ ಸಾಧ್ಯತೆ ಇತ್ತು. ಒಂದು ಊಹಾತ್ಮಕವಾದಂಥ ವಿಚಾರ ಮಾತ್ರವಾಗಿತ್ತು ಆ ವರದಿ. 2022 122 ಇಂಥ ಸ್ಪೆಕ್ಟ್ರಮ್ ಲೈಸೆನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಮತ್ತು ಅದು ಹೇಳಿತ್ತು ಸ್ಪೆಕ್ಟ್ರಮ್ ಅಲೋಕೇಷನ್ ಆಕ್ಷನ್ ಮುಖಾಂತರವೇ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಅಲೋಕೇಷನ್ ಸರಿಯಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದ್ದಂತಹ ವಿಚಾರ. ಆದರೆ 2017 ಅಂದರೆ ಇದೇ BJP ಆಡಳಿತ ಕಾಲಘಟ್ಟದಲ್ಲಿ CBIನ ಸ್ಪೆಷಲ್ ಕೋರ್ಟು 2G ಸ್ಕ್ಯಾಮ್ ಆರೋಪಿಗಳಾದ UPA ಸರ್ಕಾರದ ಸಚಿವರುಗಳೆಲ್ಲರನ್ನೂ ಕೂಡ ಆರೋಪ ಮುಕ್ತಗೊಳಿಸಿತ್ತು. ಅಷ್ಟೇ ಅಲ್ಲ ವೀಕ್ಷಕರೇ, CAGಯ ಅಂದಾಜು ಲೆಕ್ಕಾಚಾರಗಳಿದೆಯಲ್ಲ, 1.76 ಲಕ್ಷ ಕೋಟಿ ಅದನ್ನು ಕೂಡ ತಿರಸ್ಕರಿಸಿತು. ಯಾಕಂದರೆ ವೀಕ್ಷಕರೇ, ಅಲ್ಲಿ ಕೇವಲ ಊಹಾತ್ಮಕವಾದಂಥ ರಿಪೋರ್ಟ್ ಅದಾಗಿತ್ತು. ಆದರೆ ಅಲ್ಲಿ ಎಲ್ಲಿಯೂ ಕೂಡ ಯಾವುದೇ ಮನಿ ಟ್ರೈಲ್ ಕಂಡು ಬಂದಿಲ್ಲ. ಅಂದರೆ ಲೂಟಿ ಹೊಡೆದದ್ದಕ್ಕೆ ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಹಣ ವ್ಯವಹಾರದ ದಾಖಲೆಗಳು ಸಿಕ್ಕಿಯೇ ಇಲ್ಲ. ಕೇವಲ ಒಂದು ಎಸ್ಟಿಮೇಟ್ ಮಾತ್ರವಾಗಿತ್ತು CAG ವರದಿ. ಲಕ್ಷ ಕೋಟಿ ಅಂತೆಲ್ಲ ಮಾಡಿದ ಆರೋಪಗಳಿಗೆ ಒಂದು ಅರ್ಥವೂ ಸಾಕ್ಷಿಯೂ ಅಲ್ಲಿ ಸಿಗಲಿಲ್ಲ. ಆದರೆ ಗಮನವಿಟ್ಟು ಕೇಳಿ ವೀಕ್ಷಕರೇ, ಅದೇ ತೀರ್ಪಲ್ಲಿ ನ್ಯಾಯಾಲಯ ಹೇಳಿತ್ತು ಆದರೂ ಕೂಡ ಯಾವುದೇ ನಷ್ಟದ ದಾಖಲೆಗಳು ಇಲ್ಲದಿದ್ದರೂ ಕೂಡ ಮುಂದೆ ಸ್ಪೆಕ್ಟ್ರಮ್ ಅಲೋಕೇಷನ್ ಮಾತ್ರ ಆಕ್ಷನ್ ಮುಖಾಂತರವೇ ನಡೆಯಬೇಕು ಅಂತ ಆ ಆದೇಶ ಕೂಡ ಹೇಳಿತ್ತು. ಆದರೆ ಅಂದು ಅದು ಮಾತ್ರ UPA ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿತು. BJP ಅಧಿಕಾರಕ್ಕೆ ಬರಲು ಈ ಆರೋಪ ಬಹಳ ಶಕ್ತಿಯನ್ನು ನೀಡಿತ್ತು. ಈಗ ವೀಕ್ಷಕರೇ, ಅಲ್ಲಿಂದ ನೇರ ಕಥೆಯಲ್ಲಿ ಟ್ವಿಸ್ಟ್ ಬರುವಂಥದ್ದು, ನೇರವಾಗಿ ನಾವು ಜಂಪ್ ಮಾಡುತ್ತೇವೆ 2023. ಈಗ BJP ಸರ್ಕಾರ ಇದೆ. ಈಗ ಮಾತು ಬರುವಂಥದ್ದು ಸ್ಯಾಟಲೈಟ್ ಕಮ್ಯುನಿಕೇಷನ್ ವಿಚಾರ.
ಇಲ್ಲೂ ಕೂಡ ಸ್ಪೆಕ್ಟ್ರಮ್ ಇರುತ್ತೆ, ಮತ್ತದರ ಮಾರಾಟ ಕೂಡ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿತ್ತು, ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನ್ನಲ್ಲಿ ದಾಂಧಲೆ ನಡೆಯುವ ಸಾಧ್ಯತೆ ಇದೆ ಎನ್ನುವುದನ್ನು. ಆದ್ದರಿಂದ ಸ್ಯಾಟಲೈಟ್ ಸ್ಪೆಕ್ಟ್ರಮ್ನಲ್ಲಿ ಕೂಡ ಆಕ್ಷನ್ ಆಗಲೇಬೇಕಲ್ಲವೇ, ಅದುವೇ ಲೀಗಲ್ ಪ್ರಿಸಿಡೆಂಟ್ ಕೂಡ, ಅದೊಂದು ಕಾಮನ್ ಸೆನ್ಸ್ ಕೂಡ. ಭಾರತ ಸರ್ಕಾರದ ಟೆಲಿಕಮ್ಯುನಿಕೇಶನ್ ವಿಭಾಗದ ಅಭಿಪ್ರಾಯವೂ ಕೂಡ ಆಕ್ಷನ್ ಆಗಬೇಕು ಎಂಬುದಾಗಿತ್ತು. ಆದರೆ ದೇಶದ ದೊಡ್ಡ ದೊಡ್ಡ ಟೆಲಿಕಮ್ಯುನಿಕೇಶನ್ ಕಂಪನಿಗಳು ಕಡಿಮೆ ದರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನ್ನಿಂದಲೇ ನಮಗೆ ಸ್ಪೆಕ್ಟ್ರಮ್ ಸಿಗಬೇಕೆಂದು ಆಗ್ರಹಿಸುತ್ತಿತ್ತು. ಅಂದರೆ ಅದೇ 2G ಅಲೋಕೇಶನ್ನಲ್ಲಿನ ಲಾಜಿಕ್. ಈಗ ಕೇಳಿ ವೀಕ್ಷಕರೇ, ಕಥೆಯಲ್ಲಿ ಬರುವಂಥ ಅತ್ಯಂತ ದೊಡ್ಡ ಟ್ವಿಸ್ಟ್, ಅದೇ ಕೆಲಸವನ್ನು ಅಂದು 2G ಸ್ಕ್ಯಾಮ್ ಸಂದರ್ಭದಲ್ಲಿ ಮಾಡಿದಂಥ ಅದೇ ಕೆಲಸವನ್ನು ಮಾಡುವ ಜನರ ಆಧಾರದಲ್ಲಿ ನಮ್ಮ ನಿಲುವು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಇನ್ನೂ ಹೇಳುವಂಥ ವಿಚಾರದಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ. TRAI April 2023 ಒಂದು ಕನ್ಸಲ್ಟೇಷನ್ ಪೇಪರನ್ನು ಹೊರಡಿಸಿತ್ತು. ಅಮೆಜಾನ್, ಎಲಾನ್ ಮಸ್ಕ್ರ, ಸ್ಟಾರ್ಲಿನ್, ಟೆಲಿಸ್ಯಾಟ್ ಮತ್ತು ಭಾರತೀಯ ಏರ್ಟೆಲ್ ಮುಂತಾದ ಪ್ರಬಲ ಕಂಪನಿಗಳು ಮತ್ತೆ ಹೇಳಿತ್ತು, ನಮಗೆ ಆಕ್ಷನ್ ಬೇಡ, ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನ್ ಬೇಕು. ಇದಾಗಿತ್ತು ಕಂಪನಿಗಳ ಡಿಮಾಂಡ್. ಈಗ ನೋಡಿ, July 2023 ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ನ ಅಭಿಪ್ರಾಯ ಕೂಡ ಆಕ್ಷನ್ ಮಾಡಬೇಕು ಅಂತಾಗಿತ್ತು. ಮಾಜಿ ಅಟಾರ್ನಿ ಜನರಲ್ KK ವೇಣುಗೋಪಾಲ್ ಅವರಿಂದ ಲೀಗಲ್ ಒಪಿನಿಯನ್ನ ಕೂಡ ಪಡೆದುಕೊಂಡು ಅದರ ಆಧಾರದಲ್ಲಿ ಆಕ್ಷನ್ ನಮ್ಮ ಆಯ್ಕೆ ಎಂದಾಗಿತ್ತು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ನ ಅಭಿಪ್ರಾಯ. ಯಾಕೆಂದರೆ ದೇಶದ ನ್ಯಾಚುರಲ್ ರಿಸೋರ್ಸಸ್ನಿಂದ ಒಂದು ಆದಾಯ ದೇಶಕ್ಕೆ ಸಿಗಲಿ ಎಂಬುದಾಗಿತ್ತು. ಆದರೆ ಆಗಿದ್ದು ಏನಂತ ನೋಡಿ, ಅಚಾನಕ್ಕಾಗಿ ಕತೆ ಇಲ್ಲಿದೆ ವೀಕ್ಷಕರೇ, ಅಚಾನಕ್ಕಾಗಿ 9 November 2023 ಭಾರತೀಯ ಏರ್ಟೆಲ್ ಕಂಪನಿ ಬರೋಬ್ಬರಿ 100 ಕೋಟಿ ರೂಪಾಯಿಯ ಇಲೆಕ್ಟೋರಲ್ ಬಾಂಡ್ ಖರೀದಿಸುತ್ತೆ, ಮತ್ತೆ ಅದನ್ನು BJPಗೆ, ನೆನಪಿಡಿ ದೇಶಕ್ಕಲ್ಲ BJPಗೆ ದೇಣಿಗೆಯನ್ನು ನೀಡಿತ್ತು. ಅದೇ ಭಾರತೀಯ ಏರ್ಟೆಲ್ 2020, 2021, 2022, 2023 ಅವಧಿಯಲ್ಲಿ ಹತ್ತಿರ 9,700 ಕೋಟಿ ನಷ್ಟದಲ್ಲಿತ್ತು. 9,700 ಕೋಟಿ ನಷ್ಟದಲ್ಲಿರುವಂಥ ಕಂಪನಿ 100 ಕೋಟಿ ರೂಪಾಯಿಯನ್ನು BJPಗೆ ಕೊಟ್ಟಿರುವಂಥದ್ದು. ಆನಂತರ ವೀಕ್ಷಕರೇ, ಅದೇ November 21 ಒಂದು ಕಂಪನಿಗೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್ ಅಥವಾ ಇನ್ಸ್ಪೇಸ್ನಿಂದ ಸ್ಯಾಟಲೈಟ್ ಕೆಪ್ಯಾಸಿಟಿಯ ಆಥರೈಸೇಷನ್ OneWeb ಎನ್ನುವಂಥ ಕಂಪನಿಗೆ ಪ್ರಪ್ರಥಮವಾಗಿ ಕೊಡುತ್ತೆ. ಅಂದರೆ ಒಂದು ಕಂಪನಿ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಪಡೆಯಬೇಕಾದರೆ ಅದಕ್ಕೆ ಈ ಸ್ಯಾಟಲೈಟ್ ಕೆಪ್ಯಾಸಿಟಿ ಆಥರೈಸೇಷನ್ ಬೇಕಾಗುತ್ತೆ. ಈಗ ನೋಡಿ ವೀಕ್ಷಕರೇ, ಈ OneWeb ಎನ್ನುವಂಥ ಕಂಪನಿ ಯಾವುದು? ಅದು EU Telsat ಸಬ್ಸಿಡಿಯರಿ ಕಂಪನಿ, ಅಂದರೆ ಅದು ಭಾರತೀಯ ಏರ್ಟೆಲ್ಗೆ ಸೇರಿರುವಂಥ ಕಂಪನಿಯಾಗಿದೆ, ಭಾರತೀಯ ಏರ್ಟೆಲ್ನ ಸಿಸ್ಟರ್ ಕಂಪನಿಯಾಗಿದೆ. ವೀಕ್ಷಕರೇ, ಈಗಿನ ವಿರೋಧ ಪಕ್ಷಗಳು ಕೇಳುತ್ತಿವೆ, ಏರ್ಟೆಲ್ 100 ಕೋಟಿಯ ದೇಣಿಗೆಯನ್ನು BJPಗೆ ಕೊಟ್ಟಿದೆ, ಕೊಟ್ಟ 11 ದಿನಗಳ ಬಳಿಕ ಏರ್ಟೆಲ್ನ ಈ ಸಿಸ್ಟರ್ ಕಂಪನಿಗೆ ಸ್ಪೇಸ್ ಆಥರೈಸೇಷನ್ ಸಿಕ್ಕಿದೆ. ಇದೇನು ಕಾಕತಾಳೀಯವಿ? ಇಲ್ಲಿ BJPಗೆ 100 ಕೋಟಿ ಏನೋ ಸಿಕ್ಕಿದೆ, ಆದರೆ ಕೊಟ್ಟಿರುವಂಥದ್ದು ದೇಶದ ಆಸ್ತಿಯಾಗಿದೆ. ಆಮೇಲೆ ಕೆಲವೇ ದಿನಗಳ ಬಳಿಕ, ಅಂದರೆ December 20, 2023 BJP ಸರ್ಕಾರ ಪಾರ್ಲಿಮೆಂಟಲ್ಲಿ ಟೆಲಿಕಾಂ ಬಿಲ್ಲನ್ನು ಪಾಸ್ ಮಾಡುತ್ತೆ. ಕ್ರೋನಾಲಜಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಇದರಡಿಯಲ್ಲಿ ಮಾಧ್ಯಮಗಳನ್ನು ಕೂಡ ನಿಯಂತ್ರಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣಕ್ಕೆ ಹುನ್ನಾರ ಮಾಡಿದೆ ಎನ್ನುವಂಥ ಆರೋಪ ಕೂಡ ಇದೆ, ಅದು ಬೇರೆ ವಿಷಯ. ಜೊತೆಗೆ ಈ ಬಿಲ್ಲನ್ನು ಪಾಸ್ ಮಾಡುವಂಥ ಜೊತೆಗೆ ಸ್ಪೆಕ್ಟ್ರಮ್ ಮ್ಯಾನೇಜ್ಮೆಂಟ್ನ ಕಾನೂನನ್ನೇ ಬದಲಿಸಿಬಿಟ್ರು ನೋಡಿ. ಕೆಲವೊಂದು ಸ್ಯಾಟಲೈಟ್ ಸ್ಪೇಸ್ ಸೇವೆಗಳನ್ನು ಆಕ್ಷನ್ ಮಾಡುವ ಅಗತ್ಯವೇ ಇಲ್ಲ, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನಲ್ಲಿ ಮಾರಬಹುದು ಅಂತ ಮಾಡಿಬಿಟ್ರು. ಏನಿಲ್ಲಿ ಏರ್ಟೆಲ್ ಕೇಳುತ್ತಿತ್ತು ಅದು ಹಾಗೋಯ್ತು ನೋಡಿ. ಇದೇ ವಿಷಯ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನನ್ನು 2012 ಸುಪ್ರೀಂ ಕೋರ್ಟ್ ಇಲ್ಲೀಗಲ್ ಅಂದಿತ್ತು. ಅದೇ ಸಿಸ್ಟಮ್ ಇಲ್ಲಿ ಫಾಲೋ ಮಾಡಲಾಗುತ್ತೆ. ಅದೇ ಸಿಸ್ಟಮ್ ಬಗ್ಗೆ 2G ಸ್ಕ್ಯಾಮ್ ಆರೋಪ ಬಂದು UPA ಸರ್ಕಾರ ಅಂದು ಪತನವಾಗಿತ್ತು. ಅದೇ ಫಾರ್ಮುಲಾ BJP ಸರ್ಕಾರ ಈಗ ಅಡಾಪ್ಟ್ ಮಾಡಿರುವಂಥದ್ದು. ಯಾವಾಗ ಈ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಯಿತು
ಅಂದು ಸದನದ 143 ವಿರೋಧ ಪಕ್ಷದ MPಗಳು ಸಸ್ಪೆಂಡ್ ಆಗಿದ್ದರು. ವಿರೋಧ ಪಕ್ಷದ ಸದಸ್ಯರು ಈ ಬಿಲ್ಲನ್ನು ವಿರೋಧಿಸಬಹುದಿತ್ತಾದರೂ ಕೂಡ ಅವರು ಸದನದಲ್ಲಿ ಇರಲೇ ಇಲ್ಲ. ಕಂಪನಿ ಮತ್ತು ಸರ್ಕಾರದ ಕಲ್ಲಾಟ ಅಚ್ಚುಕಟ್ಟಾಗಿ ನಡೆದು ಹೋಗಿತ್ತು ನೋಡಿ. ಯಾವುದೇ ಡೆಮೋಕ್ರೆಟಿಕ್ ಡಿಸ್ಕಷನ್ ನಡೆಯದೇ ಹೋಯಿತು. ಪ್ರಿಯಾಂಕಾ ಗಾಂಧಿ ಕೂಡ ಈ ಪ್ರಶ್ನೆಯನ್ನು ಟ್ವೀಟ್ ಮಾಡಿ ಕೇಳಿದರು ನೋಡಿ, ನಮ್ಮನ್ನು ಸದನದಿಂದ ಅಮಾನತು ಮಾಡಿದ್ದು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕಾಗಿತ್ತಾ ಅಂತ ಅವರು ಕೇಳಿರುವಂಥದ್ದು. ಈ ಬಿಲ್ ಪಾಸ್ ಆದ ಬಳಿಕ ಅಂದರೆ ಜನವರಿ 2024 ಅಂದರೆ ಮೊನ್ನೆ ನಷ್ಟದಲ್ಲಿದೆ ಅಂದಂತಹ ಭಾರತೀಯ ಏರ್ಟೆಲ್ BJPಗೆ ಮತ್ತೆ 50 ಕೋಟಿಯ ದೇಣಿಗೆಯನ್ನು ಕೊಟ್ಟಿರುವಂಥದ್ದು. ಭಾರತೀಯ ಏರ್ಟೆಲ್ ಗ್ರೂಪ್ನ ಸಬ್ಸಿಡಿಯರಿ ಕಂಪನಿಗಳಾದ ಭಾರತೀಯ ಏರ್ಟೆಲ್, ಭಾರತಿ ಇನ್ಫ್ರಾಟೆಲ್, ಭಾರತಿ ಟೆಲಿಮೀಡಿಯಾ ಒಟ್ಟು ಸೇರಿ ಇಂದು BJPಗೆ ಬರೋಬ್ಬರಿ 236.4 ಕೋಟಿ ರೂಪಾಯಿಯ ದೇಣಿಗೆಯನ್ನು ಕೊಟ್ಟಿರುವಂಥದ್ದು. ಇಷ್ಟು ಲಾಸ್ನಲ್ಲಿರುವಂತಹ ಕಂಪನಿಗಳು BJPಗೆ ಇಷ್ಟೊಂದು ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ದೇಣಿಗೆಗಳನ್ನು ಯಾಕೆ ಕೊಡುತ್ತೆ? ಲಾಸ್ ತೋರಿಸಿಕೊಂಡು ಈ ಕಂಪನಿಗಳು ದೇಶಕ್ಕೆ ತೆರಿಗೆಯನ್ನು ಕೊಡುವುದಿಲ್ಲ, ಆದರೆ BJPಗೆ ಕೋಟಿ ಕೋಟಿಗಳನ್ನು ಕೊಡುತ್ತೆ. ಪರಿಣಾಮವೋ ಎಂಬಂತೆ ಯಾವುದೇ ಚರ್ಚೆ ನಡೆಯದೆ ಸದ್ದಿಲ್ಲದೆ ಅದು ಕೂಡ ಸುಪ್ರೀಂ ಕೋರ್ಟ್ನ ಲೀಗಲ್ ಪ್ರೆಸಿಡೆಂಟ್ಗೆ ವಿರುದ್ಧವಾಗಿ ದೇಶದ ಪಾಲಿಸಿ ಬದಲಾಗುತ್ತೆ. ಇದು ಅಕ್ಷರಶಃ 2G ಸ್ಕ್ಯಾಮ್ನ ಅದೇ ಮಾದರಿಯ ಪ್ರಕರಣ. ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಮನಿ ಟ್ರೈಲ್ ಕೂಡ ಜನರ ಮುಂದಿದೆ. 2G ತರದ ಊಹಾತ್ಮಕವಾದಂತಹ ಲಾಸ್ ಆಗಿರುವುದಲ್ಲ ಎಂಬುದನ್ನು ಗಮನಿಸಬೇಕಿದೆ. ಈಗ ಜನ ಹೇಳಬಹುದು, ಹಾಗಾದರೆ ಮತ್ತೆ CAG ವರದಿ ಕೊಡುತ್ತೆ, ಮಾಧ್ಯಮದಲ್ಲಿ ಸುದ್ದಿ ಸ್ಫೋಟವಾಗುತ್ತೆ, ಪರಿಣಾಮ ಸರ್ಕಾರ ಬಿದ್ದುಬಿಡುತ್ತೆ ಅಂತ. ಆದರೆ ಅದಕ್ಕೆ CAG ಸ್ವತಂತ್ರ ಇರಬೇಕಲ್ಲವೇ? ಇದು ಇಂದಿನ ಭಾರತದ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಕೇವಲ ಸ್ಪೆಕ್ಟ್ರಮ್ ಅಂತಲ್ಲ, ಇಂಥ 10 ಹಲವು ವಿಷಯಗಳನ್ನು ಜನರಿಂದ ಮುಚ್ಚಿಡಲಾಗಿದೆ. ಇಂದಿನ ಮಾಧ್ಯಮಗಳ ಹೆಡ್ಲೈನ್ಸ್ ಎಲ್ಲವೂ ಕೂಡ ವಿರೋಧ ಪಕ್ಷಗಳ ಬಗ್ಗೆಯೇ ಇದೆ, ವಿನಃ ನಡೆಯುವಂತಹ ವಾಸ್ತವ ಸ್ಕ್ಯಾಮ್ಗಳ ಬಗ್ಗೆ ಇಲ್ಲವೇ ಇಲ್ಲ. CAG August 2023 ಅಂದರೆ ಕೆಲವೇ ತಿಂಗಳ ಹಿಂದಿನ ವಿಷಯ ವೀಕ್ಷಕರೇ, ಅದು ಹಲವಾರು ವರದಿಗಳನ್ನು ಹೊರಗೆ ತಂದಿತ್ತು. ಅದರಲ್ಲಿ ಕೂಡ ಹಲವು ದೊಡ್ಡ ದೊಡ್ಡ ಗೋಲ್ಮಾಳ್ಗಳನ್ನು ಅದು ಸರ್ಕಾರದ ಮುಂದಿಟ್ಟಿತ್ತು. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 7.5 ಲಕ್ಷ ರಿಸಿಪಿಯೆಂಟ್ಗಳ ನಂಬರ್ ಸೇಮ್ ಆಗಿತ್ತು, ಲಕ್ಷಾಂತರ ಕಾರ್ಡುಗಳು ಫೇಕ್ ಆಗಿತ್ತು. ಭಾರತ್ ಮಾಲಾ ಪರಿಯೋಜನೆ ಎಂಬಂಥ ಒಂದು ಹೆದ್ದಾರಿ ನಿರ್ಮಾಣದ ಯೋಜನೆಯಲ್ಲಿ ಪರ್ ಕಿಲೋಮೀಟರ್ ಬರುವಂಥ ಖರ್ಚನ್ನು ದ್ವಿಗುಣ ಮಾಡಲಾಗಿತ್ತು. ಕಾಂಟ್ರಾಕ್ಟ್ ಪಡೆಯಲು ಯೋಗ್ಯತೆಯೇ ಇಲ್ಲದ ಕಂಪನಿಗಳನ್ನು ಎಲೋ ಮಾಡಲಾಗಿತ್ತು. ಫಾಲ್ಟಿ ಟೆಂಡರ್ಸನ್ನು ಎಲೋ ಮಾಡಿದರು ಮತ್ತು ಸ್ಕ್ರ್ಯೂ ಅಕೌಂಟ್ನಲ್ಲಿ 3,598 ಕೋಟಿಯ ದಾಂಧಲೆ ನಡೆದಿತ್ತು. ಕಳಪೆ ಕಾಮಗಾರಿ ಮತ್ತು ಸುರಕ್ಷತೆಯ ಬಗ್ಗೆ ರಾಜಿ ಮಾಡಲಾಗಿತ್ತು. ಇವೆಲ್ಲವನ್ನು ಕೂಡ CAG ವರದಿ ಮಾಡಿತ್ತು. ಅಂಥ ವರದಿಗಳಲ್ಲಿ ಒಂದಾಗಿತ್ತು 57 ಕೋಟಿ ರೂಪಾಯಿಗಳು ದೇಶದ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಮೀಸಲಿಟ್ಟಿದ್ದಂಥ ಪೆನ್ಷನ್ ಹಣವನ್ನು ಸರ್ಕಾರದ ಯೋಜನೆಗಳ ಪ್ರಚಾರ ಮಾಡಲು ವಿನಿಯೋಗಿಸಲಾಗಿತ್ತು ಎನ್ನುವಂಥ ವರದಿ. ಅಂದರೆ ಪೆನ್ಷನ್ ಕೊಡುವ ಹಣವನ್ನು ನಮ್ಮ ಮೋದಿಜಿಯವರ ಫೋಟೋ ಮುದ್ರಿಸಿ ಬ್ಯಾನರ್ ಕಟ್ಟಲು ವಿನಿಯೋಗಿಸಲಾಗಿತ್ತು. ಆದರೆ ಇವೊಂದೂ ಕೂಡ ನಿಮಗೆ TV ನ್ಯೂಸಲ್ಲಿ ಕಾಣಿಸಿರಲಿಕ್ಕೂ ಇಲ್ಲ. ಮೋದಿಜಿಯವರಲ್ಲಾಗಲಿ BJPಯವರಲ್ಲಾಗಲಿ ಈ ಬಗ್ಗೆ ಒಂದು ಪ್ರಶ್ನೆಯಾದರೂ ಯಾರೂ ಕೇಳಿರಲಿಕ್ಕೂ ಇಲ್ಲ. ಈ ಬಗ್ಗೆ ಯಾವುದೇ ಏಜೆನ್ಸಿಯೂ ಕೂಡ ಒಂದು ತನಿಖೆಯನ್ನು ಮಾಡಿದ್ದೂ ಕಂಡುಬಂದಿಲ್ಲ. ಯಾಕೆಂದರೆ ವೀಕ್ಷಕರೇ, ಆ ಪಕ್ಷ BJP ಪಕ್ಷ ಬಹಳ ಸ್ವಚ್ಛ ಶುಭ್ರವಲ್ಲವೇ? ಹಾಂ, ಬಹುಶಃ ಯಾರಾದರೂ ಹೇಳಲಿಕ್ಕೂ ಸಾಕು, ರೀ ಕಾರ್ಯಾಚರಣೆ ಏನೂ ನಡೆದಿಲ್ಲ ಅನ್ನೋದು ಸುಳ್ಳು. ಆ CAG ವರದಿಗಳು ಕೊಡುವಾಗ ಇದ್ದಂಥ ಇನ್ಚಾರ್ಜ್ ಆಫೀಸರ್ ಇದ್ರಲ್ಲ, ಅವರನ್ನೇ ವರ್ಗಾಯಿಸಿ ಬಿಟ್ರು ಅಂತ. ಈಗ ನೋಡಿ, ಪ್ರಶ್ನೆ ವಿಷಯ ಬರುವಾಗ ಒಂದು ನೆನಪಾಯಿತು ವೀಕ್ಷಕರ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆಯಲ್ಲ, ನಾಗರಿಕರಿಗೆ ಮಾಹಿತಿಯನ್ನು ತಿಳಿಯುವ ಹಕ್ಕನ್ನು ಕೊಟ್ಟಂಥ RTI ಆ್ಯಕ್ಟ್, ಅದು ಕೂಡ ಈಗ ವೆಂಟಿಲೇಟರ್ನಲ್ಲಿದೆ. ಹಲವು ವಿಷಯಗಳನ್ನು ಮಾಹಿತಿ ಹಕ್ಕಿನಿಂದ ಹೊರಗಿಡಲಾಯಿತು. ಇನ್ಫಾರ್ಮೇಷನ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡೋದಿಲ್ಲ ಮತ್ತು ಮಾಹಿತಿ ಕೊಡುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗುತ್ತದೆ. ಈಗ ಸ್ಪಷ್ಟವಲ್ಲವೇ ವೀಕ್ಷಕರೇ, BJP ಎಷ್ಟು ಸ್ಪಷ್ಟ ಶುಭ್ರ ಪಕ್ಷ ಎಂಬುದು? BJP ಮಹಾಭ್ರಷ್ಟರೆಂದು ಆರೋಪಿಸುತ್ತಿದ್ದ ಬಹುತೇಕ ವಿಪಕ್ಷ ನಾಯಕರನ್ನು ABCDED BCI CBI IT ಸ್ಪೆಲ್ಲಿಂಗುಗಳನ್ನು ಕಲಿಸಿ ಅವರನ್ನು ಸ್ನಾನ ಮಾಡಿಸಿ ಸ್ವಚ್ಛಗೊಳಿಸಿ BJPಗೆ ಸೇರಿಸಿದ ಬಳಿಕವಂತೂ BJP ಇನ್ನಷ್ಟು ಶುಭ್ರ ಪಕ್ಷವಾಗಿ ಹೊರಹೊಮ್ಮಿದೆ.